ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ರಾಜೀನಾಮೆ ನಂತರ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶದ 52 ಜಿಲ್ಲೆಗಳಲ್ಲಿ ಈವರೆಗೆ 205 ದಾಳಿಗಳಾಗಿವೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬಾಂಗ್ಲಾದೇಶದಲ್ಲಿ 205 ದಾಳಿಯಾಗಿದೆ. ಹಸೀನಾ ರಾಜೀನಾಮೆ ನಂತರ ಒಟ್ಟಾರೆ ಹಿಂಸಾಚಾರಕ್ಕೆ 232 ಜನ ಬಲಿಯಾಗಿದ್ದಾರೆ. ಇದರಲ್ಲಿ ಹಿಂದೂಗಳ ಸಾವಿನ ಸಂಖ್ಯೆ ಎಷ್ಟು ಎಂಬ ಬಗ್ಗೆ ಇದುವರೆಗೆ ಬಾಂಗ್ಲಾದೇಶ ಮಾಹಿತಿ ಕೊಟ್ಟಿಲ್ಲ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಒಂದರಲ್ಲೇ 10ಕ್ಕೂ ಹೆಚ್ಚು ದೇವಸ್ಥಾನಗಳ ಮೇಲೆ ದಾಳಿ ಮಾಡಲಾಗಿದೆ. ಹಿಂದೂಗಳ ಮನೆಗಳನ್ನು, ಊರುಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಬೆಂಕಿ ಹಚ್ಚುತ್ತಾ ಇದ್ದಾರೆ ಮುಸ್ಲಿಂ ಮೂಲಭೂತವಾದಿಗಳು. ಹಿಂದೂಗಳ ರಕ್ಷಣೆಗೆ ನೀಡುವಂತೆ ಮಧ್ಯಂತರ ಸರ್ಕಾರಕ್ಕೆ ನರೇಂದ್ರ ಮೋದಿ ಮನವಿಯನ್ನು ಮಾಡಿದ್ರು. ಆ ಮನವಿಗೆ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಬಾಂಗ್ಲಾದೇಶದ ಹಿಂದೂಗಳು ತಿರುಗಿ ಬಿದ್ದಿದ್ದಾರೆ. ಇಸ್ಲಾಮಿಕ್ ಮೂಲಭೂತವಾದಿ ದಾಳಿಕೋರರ ವಿರುದ್ಧ ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ, ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಬಾಂಗ್ಲಾದೇಶದಲ್ಲಿ ಒಟ್ಟು 52 ಜಿಲ್ಲೆಗಳಿದ್ದಾವೆ. ಬಹುತೇಕ ಜಿಲ್ಲೆಗಳಲ್ಲಿ ಹಿಂದೂಗಳ ಪ್ರತಿಭಟನೆಗಳು ಆರಂಭ ಆಗಿದೆ. ಈ ಹಿಂದೂಗಳು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾವೆ. ಅಲ್ಪಸಂಖ್ಯಾತರ ರಕ್ಷಣಾ ಕಾಯ್ದೆಯಡಿ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ತನ್ನಿ, ಒಂದು ಮಿನಿಸ್ಟ್ರಿ ತಗೊಂಬನ್ನಿ ಮೈನಾರಿಟೀಸ್ಗೆ ಅಂತ ಕೇಳ್ತಾ ಇದ್ದಾರೆ. ಹಿಂದೂಗಳ ಮೇಲಿನ ದಾಳಿಗಳ ಪ್ರಕರಣಗಳ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು, ತ್ವರಿತಗತಿ ನ್ಯಾಯಾಲಯ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ಮಧ್ಯಂತರ ಸರ್ಕಾರ ಈ ಮನವಿಯನ್ನು ಒಪ್ಪುವ ಸಾಧ್ಯತೆಗಳಿದ್ದಾವೆ. ಈಗ ಯಾವುದೇ ದೇಶದಲ್ಲಿ ಆ ದೇಶದಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾದಾಗ ಪಾಶ್ಚಿಮಾತ್ಯ ದೇಶಗಳ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಜಡ್ಜ್ಮೆಂಟ್ ಕೊಡುತ್ತವೆ. ಅಲ್ಲಿನ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ದಾಳಿ ಆಗ್ತಾ ಇದೆ ಅಂತ. ಈವರೆಗೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಿರುವ ದಾಳಿಯ ಬಗ್ಗೆ ಯಾವ ವಿದೇಶಿ ಮಾಧ್ಯಮಗಳು ಕೂಡ ಗಟ್ಟಿಯಾಗಿ ಧ್ವನಿ ಎತ್ತುತ್ತಿಲ್ಲ. ಭಾರತದಲ್ಲಿ ಮುಸ್ಲಿಮರ ಮೇಲೆ ಅಥವಾ ಕ್ರಿಶ್ಚಿಯನ್ನರ ಮೇಲೆ ಒಂದೋ ಎರಡೋ ಸಣ್ಣ ಘಟನೆಗಳಾದರೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಅಂತ ರಿಪೋರ್ಟ್ ಮಾಡುತ್ತವೆ ಈ ನ್ಯೂಯಾರ್ಕ್ ಟೈಮ್ಸು, ವಾಷಿಂಗ್ಟನ್ ಪೋಸ್ಟು, ಗಾರ್ಡಿಯನ್ನು, BBC, CNN. ಯಾವ ಮಾಧ್ಯಮಗಳಿಗೂ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಹಿಂದೂಗಳ ಮೇಲಿನ ದಾಳಿ ಒಂದು ವಿಷಯನೇ ಅನ್ನಿಸ್ತಿಲ್ಲ. ಡಬಲ್ ಸ್ಟ್ಯಾಂಡರ್ಡ್ ಅಂದರೆ ಇದು. ಇದಾಗಿತ್ತು ಇವತ್ತಿನ News 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.